गुड आफ्टरनून स्टूडेंट्स इवत्तिन नम्म पाठ नीरावरिय सांप्रदायिक विधानगळु इल्ली मोदलनेदागि अगळु अथवा राटे विधानवन्नु बळसुत्तारे सरपळि पंप विधानवन्नु बळसुत्तारे ಏತ ನೀರಾವರಿ ಅಂತ ಹೇಳ್ತೀವಿ ಇನ್ನೊಂದು ರಾಹಟ್ ಅಥವಾ ಸನ್ನೆಕೋಲು ವಿಧಾನ ಅಂತ ಹೇಳಿ ಕರೀತೀವಿ ಡೀಸೆಲ್ ಗೋಬರ್ ಅನಿಲ ವಿದ್ಯುತ್ ಸೌರಶಕ್ತಿ ಬಳಸಿ ಪಂಪ್ಗಳನ್ನು ಬಳಸಿ ನೀರೆತ್ತಲು ಬಳಸ್ತಾರೆ ಸೊ ನೀರಾವರಿಯ ಆಧುನಿಕ ವಿಧಾನಗಳು ನೀರಾವರಿ ಆಧುನಿಕ ವಿಧಾನಗಳು ನೀರನ್ನು ಮಿತವಾಗಿ ಬಳಸಲು ಸಹಾಯಕಾರಿಯಾಗಿವೆ ಸೊ ನೀರಾವರಿಯಲ್ಲಿ ಮೊದಲನೇ ವಿಧಾನ ತುಂತುರು ವಿಧಾನ ನೀರಿನ ಲಭ್ಯತೆ ಇಲ್ಲದೇ ಇರುವಂತಹ ಭೂಮಿಯೊಳಗೆ ಇದು ತುದಿಯಲ್ಲಿ ತಿರುಗುವ ನಳಿಕೆ ಹೊಂದಿದ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯಮಿತ ಅಂತರದಲ್ಲಿ ಜೋಡಣೆ ಮಾಡಿರ್ತಾರೆ ಆಗ ಅದು ತಿರುಗುವ ನಳಿಕೆಗಳ ಮೂಲಕ ನೀರು ಏನಾಗುತ್ತೆ ಹೊರಚಿಮ್ಮುತ್ತೆ ಇದು ಮೋಟಾರ್ ಪಂಪ್ ಮೂಲಕ ಏನು ಮಾಡ್ತಾರೆ ನೀರನ್ನು ಹೊರಚಿಮ್ಮುವಂತೆ ಮಾಡ್ತಾರೆ ಹುಲ್ಲುಹಾಸು ಕಾಫಿ ತೋಟಗಳಿಗೆ ಮತ್ತು ಇತರ ಬೆಳೆಗಳಿಗೆ ಈ ತುಂತುರು ವಿಧಾನ ಏನು ಅಂತಂದರೆ ಸಹಾಯಕ ಆಗುತ್ತೆ ಎರಡನೇದು ಹನಿ ನೀರಾವರಿ ವಿಧಾನ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಅಂತ ಹೇಳಿ ಕರಿತೀವಿ ಇಲ್ಲಿ ನೀರು ವ್ಯರ್ಥ ಆಗೋದಿಲ್ಲ ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠ ಇರುವ ಪ್ರದೇಶಕ್ಕೆ ಏನಂತಂದರೆ ಇದು ವರದಾನವಾಗಿದೆ ಇದು ಹಣ್ಣಿನ ಗಿಡ ಉದ್ಯಾನವನ ಮತ್ತು ಮರಗಳಿಗೆ ನೀರು ಹಾಯಿಸುವ ಒಂದು ಅತ್ಯುತ್ತಮ ತಂತ್ರವಾಗಿದೆ ಅರ್ಥ ಆಯ್ತಾ ಐದನೇದು ಕಳೆಗಳಿಂದ ರಕ್ಷಣೆ ಒಂದು ಜಮೀನಿನಲ್ಲಿ ಬೆಳೆಯುವ ಬೆಳೆಗಳ ಜೊತೆಗೆ ಅನೇಕ ಅನಪೇಕ್ಷಿತವಾದಂತಹ ಬೆಳೆಗಳು ಬೆಳೀತವ್ರಿ ಅಂತಹ ಸಸ್ಯಗಳನ್ನು ಕಳೆಗಳು ಅಂತ ಹೇಳಿ ಕರಿತೀವಿ ಕಳೆಗಳನ್ನು ತೆಗೆಯೋ ಹಾಕೋದಕ್ಕೆ ಕಳೆ ಕೀಳುವಿಕೆ ಅಂತ ಹೇಳಿ ಕರಿತೀವಿ ಕಳೆಗಳು ನೀರು ಪೋಷಕಾಂಶ ಸ್ಥಳ ಮತ್ತು ಬೆಳಕಿಗಾಗಿ ಇತರೆ ಬೆಳೆಗಳೊಂದಿಗೆ ಏನು ಮಾಡ್ತಿರ್ತವೆ ಸ್ಪರ್ಧೆಯನ್ನು ನಡೆಸ್ತವೆ ಹಾಗಾಗಿ ಕಳೆ ಕೀಳುವುದರಿಂದ ಏನಂತಂದರೆ ಚೆನ್ನಾಗಿ ಬೆಳೆಯನ್ನು ತೆಗಿಬಹುದು ಈ ಕಳೆಯನ್ನು ನಿವಾರಿಸಲು ಬಳಸುವಂಥ ವಿಧಾನಗಳು ಮೊದಲನೇದು ಬಿತ್ತನೆಗೆ ಮೊದಲು ಏನು ಮಾಡೋದ್ರಿ ಉಳುಮೆ ಮಾಡೋದು ಎರಡನೇದು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಏನು ಮಾಡೋದು ಕಳೆಗಳನ್ನು ತೆಗೆದುಹಾಕೋದು ಮೂರನೇದು ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಹಿತವಾಗಿ ಕಿತ್ತೊಗೆಯೋದು ನಾಲ್ಕನೇದು ಕಳೆನಾಶಕಗಳ ಬಳಕೆ ಮಾಡೋದು ಕಳೆನಾಶಕಗಳನ್ನು ಎಷ್ಟಾಗತ್ತೆ ಅಷ್ಟು ಏನು ಮಾಡೋದು ನೀರಿನಿಂದ ಸಾರರಿಕ್ತಪಡಿಸಿ ಅವುಗಳನ್ನು ಸಿಂಪಡಕಗಳ ಮೂಲಕ ಏನು ಮಾಡ್ತಾರೆ ಸಿಂಪಡಣೆ ಮಾಡ್ತಾರೆ ಇನ್ನು ಕೈಗಳಿಂದ ಕಳೆ ತೆಗೆಯುವಾಗ ಕುರುಪಿ ಅಥವಾ ಸಣ್ಣ ಕತ್ತಿಯನ್ನು ಬಳಸ್ತಾರೆ ಯಾಂತ್ರಿಕ ಕೂರಿಗೆ ಕೂಡ ಸಹ ಬಳಸ್ತಾರೆ ಕಳೆನಾಶಕಗಳು ರಾಸಾಯನಿಕಗಳಾಗಿರೋದ್ರಿಂದ ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತವೆ ಆದ್ದರಿಂದ ರಾಸಾಯನಿಕ ಸಿಂಪಡಣೆಯ ವೇಳೆ ಏನು ಮಾಡಬೇಕ್ರಿ ರೈತರು ಮೂಗು ಮತ್ತು ಬಾಯಿಗಳನ್ನು ಬಟ್ಟೆಯಿಂದ ಮುಚ್ಚಿರಬೇಕು ಅರ್ಥ ಆಯ್ತಾ